ಮಂಗಸೂಳಿಯಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ರಾಜೀವ್ ಕಾಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧದ ಮೋಡ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ. ಅವರು ರಾಜೀನಾಮೆ ನೀಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲವೆಂದು ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾದ ರಾಜೀವ್ ಕಾಗೆ ಹೇಳಿದ್ದಾರೆ. ಅವರು ಸೋಮವಾರ ದಿನಾಂಕ 19 ತಾಲೂಕಿನ ಮಂಗಸೂಳಿ ಗ್ರಾಮದ ಮಲ್ಲಯ್ಯ ದೇವಸ್ಥಾನ ಆವರಣದಲ್ಲಿ SDFR ಯೋಜನೆಯಡಿ ಕೆರೆ ಆವರಣ ಮತ್ತು ಕೆರೆ ಅಭಿವೃದ್ಧಿಗಾಗಿ ₹1 ಕೋಟಿ ಅನುದಾನದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ವಿರೋಧ ಪಕ್ಷಗಳ ಸಂಚಿನ ಪರಿಣಾಮ ಕೆಲ ಖಾಸಗಿ ವ್ಯಕ್ತಿಗಳು ಮುಖ್ಯಮಂತ್ರಿ ವಿರುದ್ಧ ಖಾಸಗಿ ದೂರು ನೀಡಿದ್ದು ಅವರ ದೂರಿಗೆ ಪ್ರತಿಯಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಕೂಡ ಸಂವಿಧಾನ ಬಾಹಿರವಾಗಿದೆ. ಇದೇ August 22 ಗುರುವಾರದಂದು ಬೆಂಗಳೂರಿನಲ್ಲಿ ಇದೇ ವಿಷಯ ಚರ್ಚಿಸಲು ಶಾಸಕಾಂಗ ಪಕ್ಷದ ಸಭೆ ಕೂಡ ಕರೆಯಲಾಗಿದ್ದು ಅಲ್ಲಿ ಚರ್ಚಿಸಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ನಿರ್ಧರಿಸಲಾಗುವುದು ಎಂದರು. ಮಂಗಸೂಳಿ ಗ್ರಾಮದ ಮಲ್ಲಯ್ಯನ ದೇವಸ್ಥಾನದ ಆವರಣದಲ್ಲಿಯ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕೆರೆ ಮತ್ತು ಆವರಣದ ಅಭಿವೃದ್ಧಿಗಾಗಿ ₹1 ಕೋಟಿ ಅನುದಾನದ ಕಾಮಗಾರಿಗೆ ಮಂಜೂರಾತಿ ದೊರಕಿದ್ದು ಸುಪ್ರಸಿದ್ಧ ಮಲ್ಲಯ್ಯ ದೇವಸ್ಥಾನಕ್ಕೆ ದಿನನಿತ್ಯ ಸಾವಿರಾರು ಭಕ್ತರು ಭೇಟಿ ಕೊಡುತ್ತಾರೆ. ಅವರ ಅನುಕೂಲಕ್ಕಾಗಿ ಕೆರೆ ಆವರಣ ಪ್ರದೇಶವನ್ನು ಪ್ರೇಕ್ಷಣೀಯ ಸ್ಥಳವನ್ನಾಗಿಸುವ ನಿಟ್ಟಿನಲ್ಲಿ ಯೋಜನೆ ಸಿದ್ಧವಾಗಿದೆ ಎಂದರು. ನೈತಿಕ ಹೊಣೆ ಅಂದರೆ ಏನಾಗಿದೆ, ಅದೇನು ತುಡು ಮಾಡಿದಾರು, ಏನು ದರೋಡಿ ಮಾಡಿದಾರು, ಏನು ಮಾಡಿದಾರೆ ಅದು ಸರ್ಕಾರದಲ್ಲಿ ಇನ್ನೂ ಅದನ್ನು ಒಂದು ಆರೋಪನೂ ಮಾಡಿದ್ದಾರೆ, ಸಿದ್ಧ ಆಗಬೇಕಿಲ್ಲ. ಅದು ಪ್ರಶಿಕ್ಷಕರು ನಮ್ಗೆ ಏನಕ್ವಾರಿ ಕೇಳಿದಾರು, ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಮುಂದೆ. ಸರ್, ಈ ಆರೋಪನ ಎದುರಿಸಲು ಕಾಂಗ್ರೆಸ್ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು? ನಾವು ಎಲ್ಲ ರೀತಿಯಿಂದ ಕಾನೂನುಬದ್ಧವಾಗಿ ಅದಕ್ಕೆ ಸಿದ್ಧರಿದ್ದೀವಿ. ನಾವು ಹೆದರೋದಿಲ್ಲ, ಅದು ಏನು ದೊಡ್ಡ ಅಪರಾಧ ಅಲ್ಲ. ನಾವೇನು ಮಾಡಿದ್ದು ಅದು ಅಪರಾಧನೇ ಅಲ್ಲ, ಸುಮ್ಮನೆ ಅಪರಾಧವನ್ನು ಸುಳ್ಳು ಅಪರಾಧವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ತಕ್ಕ ಉತ್ತರವನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಕೊಡ್ತೀವಿ. ಎಸ್, ಅಫ್ಕೋರ್ಸ್, ರಾಜಕೀಯ ದುರುಸ್ತು ಉದ್ದೇಶದಿಂದ ಅವರಿಗೆ ನಮಗೆ ಅಭಿವೃದ್ಧಿಯನ್ನು ಸಹಿಸಿಗಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಅವರು ಈ ಥರ ಒಂದು ಹಿಂದಿನಿಂದ ಬಂದು ಒಂದು ಯಾವಾಗಲೂ ನೋಡ್ರಿ, ಅವರು BJP ಯಾವಾಗಲೂ ಅಧಿಕಾರ ಜನರಿಂದ ಅಧಿಕಾರ ತಗೊಂಡಿಲ್ಲ, ಯಾವಾಗಲೂ ಹಿಂಬಾಲದಿಂದ ಬಂದೇ ಅಧಿಕಾರವನ್ನು ತೆಗೆದುಕೊಂಡಂಥ ಉದಾಹರಣೆಗಳು ನೀವೇ ಬರೆದಿದ್ದೀರಲ್ಲ, ಸಾಕಷ್ಟು ನಿಮಗೆ ಗೊತ್ತಿದೆ. ಸರ್, ಇಂಥ ಪ್ರಕರಣ ಅವ್ರದ್ದು ಬೇರೆ ಕೇಸು, ನಮ್ಮ ಕೇಸು ಬೇರೆ. ಅದು ಕಾನೂನು ಬಗ್ಗವಾಗಿತ್ತು. ನಾವು ಪ್ರಸಂಗ ನಮಗೆ ಯಾಕೆ ಕೋರ್ಟ್ ನಮಗೆ ಕೊಡ್ರಿ ಆದೇಶ ಬಂತಂದ್ರೆ ಕೊಡ್ತೇವೆ. ಕೋರ್ಟದ ನಮ್ಮ ಮೊರೆ ಹೋಗ್ತಾ ಇದೀವಿ, ನೋಡೋಣ, ಕಾದ್ ನೋಡೋಣ. ಸರ್, ಅಷ್ಟೇ ಅವ್ರು ಹೊಂಟಿದ್ದೀನಿ, ನನಗೆ ಕಾನೂನದ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಇವತ್ತು ನಾಳೆ ಹೋಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ 22 ಗುರುವಾರ 4 ವಿಧಾನಸೌಧದಲ್ಲಿ ಕರೆದಿದ್ದಾರೆ. ಇವತ್ತು ನಾನು ಏನಾದರೂ ನನಗೆ ಮಾಹಿತಿ ಇಲ್ಲದ ನಾನು ಏನಾದರೂ ಹೇಳಿಕೆ ಕೊಟ್ಟರೆ ಅದು ತಪ್ಪು ಗ್ರಹಕವಾದೈತಿ. ಅದಕ್ಕಾಗಿ ನಾನು ಹೋಗುತ್ತಾ ಇದ್ದೀನಿ ನಾಳೆ. ನಾನು ಬೆಂಗಳೂರಿಗೆ ಎಲ್ಲ ಶಾಸಕರನ್ನು ಮಂತ್ರಿಗಳನ್ನು ಕರೆದು ಮುಂದಿನ ವಿಚಾರ ಬಗ್ಗೆ ಕೋರ್ಟ್ಗೆ ಹೋಗಬೇಕು ಅಥವಾ ಏ ನಿಟ್ಟಿನಲ್ಲಿ ನಾವು ಗವರ್ನರ್ ಅವರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋವಂಥದ್ದು ಚರ್ಚೆ ಮಾಡಿ ಆದಂತ ಮಂಗಸೂಳಿ ಮಲ್ಲಯ್ಯ ಭಾಳ ಜಾಗೃತ ದೇವಸ್ಥಾನ. ಈ ದೇವಸ್ಥಾನ ಹತ್ತಿರ ಒಂದು ಸುಂದರವಾದ ಕೆರೆ ಇದೆ. ಆ ಕೆರೆಯನ್ನು ಇಲ್ಲಿ ಸಾವಿರಾರು ಭಕ್ತಾದಿಗರು ದಿನನಿತ್ಯ ಬಂದು ಹೋಗೋದ್ರಿಂದ ಮತ್ತು ಅಮಾಸೆಯ ದಿವಸ ಒಂದು 5-6 ಲಕ್ಷ ಜನ ಇಲ್ಲಿ ಅಮಾಸೆಗೆ ದೇವರ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಆ ದೃಷ್ಟಿಕೋನದಿಂದ ಮೂಲಭೂತ ಸೌಕರ್ಯಗಳು ಈಗಾಗಲೇ ನಾವೆಲ್ಲ ಇಲ್ಲಿ ಅಭಿವೃದ್ಧಿಪಡಿಸುವ ಸಂದಿಂದ ಸರ್ಕಾರದವರು ಸಾಕಷ್ಟು ಹಣವನ್ನು ಇಲ್ಲಿ ಬಿಡುಗಡೆ ಮಾಡಿದರು. ಈಗ ಒಂದು ಕಲ್ಯಾಣ ಮಂಟಪವನ್ನು ಅಲ್ಲಿ ಕಟ್ತಾ ಇದ್ದೀವಿ. ಅದರ ಜೊತೆ ಜೊತೆಗೆ ಅಲ್ಲಿಯ ಮುಂದಿನ ಒಂದು ಕಾಂಕ್ರೀಟ್ ರಸ್ತೆಗಳಾಗಲಿ, ಜೊತೆಗೆ ಇವತ್ತು ಇಲ್ಲಿ ಕೆರೆ ಅಭಿವೃದ್ಧಿ, ಒಂದು ಕೆರೆ ಇದೆ, ಸುಂದರವಾದ ಕೆರೆ ಇದೆ, ಪುರಾತನ ಕಾಲದ ಈ ಕೆರೆ, ಇದನ್ನು ಅಭಿವೃದ್ಧಿಪಡಿಸಿ ನಿರ್ಮಾಣ ಆಗ್ತದೆ, ಬಂದ ಒಂದು ಪ್ರೇಕ್ಷಣಿಕ ಆಗ್ತಿದೆ ಅನ್ನುವಂಥದ್ದು ದೃಷ್ಟಿಕೋನದಿಂದ ನಾವೆಲ್ಲ ಇಲ್ಲಿ ಪ್ರಯತ್ನ ಮಾಡಿ ಇವತ್ತು ₹1 ಕೋಟಿ ಅನುದಾನವನ್ನು, ಇದಕ್ಕಿಂತ ಮುಂಚಿತನೂ ಸಾಕಷ್ಟು ದುಡ್ಡನ್ನು ಇಲ್ಲಿ ಕೊಟ್ಟಿದ್ದೀವಿ. ಅವತ್ತ ಇವತ್ತು ಎಲ್ಲದ ಮುಂದೆ ಆ ಕೆರೆಗೆ ಒಂದು ಫೌಂಡೇಶನ್ ಆಗಬೇಕು, ಸೈಡ್ಗೆಲ್ಲ ಕಲ್ಲುಗಳಿಂದ ಪೀಚಿಂಗ್ ಆಗಬೇಕು ಮಾಡಿ ಮತ್ತು ಸಂಪರ್ಕ ರಸ್ತೆ ಎಲ್ಲ ವಿಹಾರ ಮಾಡಲಿಕ್ಕೆ ಸುತ್ತಮುತ್ತ ಕೆರೆಯ ಸುತ್ತಮುತ್ತಲ ಒಂದು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿ ಜನರಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುವ ದೃಷ್ಟಿಕೋನದಿಂದ ಮುಂದಿನ ದಿನಮಾನಗಳಿಗೆ ಮುಂದಿನ ಪೀಳಿಗೆಗೆ ಇದು ಇಲ್ಲಿ ಗಿಡಗಳು ಅದು ನಿರ್ಮಾಣ ಮಾಡಿ ಒಂದು ಉದ್ಯಾನವನ ನಿರ್ಮಾಣ ಮಾಡಿ
ಇಲ್ಲಿ ಒಂದು ಪ್ರೇಕ್ಷಣೀಯ ಶಿಲೆ ಈ ಜಾಗ ಆಗಬೇಕು ಅನ್ನೋಂಥದ್ದು ನಮ್ಮದು ಮತ್ತು ಈ ಊರಿನ ಈ ಭಾಗದ ಜನರ ಬಯಕೆ ಇದೆ. ಆ ದೃಷ್ಟಿಕೋನದಿಂದ ಇವತ್ತು ಈ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸ್ಕೊಂಡ್ಬಂದಿದ್ದೀವಿ. ಇಷ್ಟೇ ಸಾಲದಲ್ಲ, ಮುಂದೆ ಸಹಿತ ಇನ್ನೂ ಒಂದು 2-3 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನವನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ಈ ಸಮಯದಲ್ಲಿ ಮಂಗಸೂಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳು ಭಜಂತ್ರಿ, ಮುಖಂಡರಾದ ಅಮರ್ ಪಾಟೀಲ್, ಸಚಿನ್ ಪಾಟೀಲ್, ಶರದ್ ಪಾಟೀಲ್, ರವಿ ಮಾಳಿ, ಪುಂಡ್ಲಿಕ್ ಪಾಟೀಲ್, ಶಂಕರ್ ದೊಡ್ಡನವರ್, ಸಂಜಯ್ ತಳವಳ್ಕರ್, ರವಿ ಪಾಟೀಲ್, ರಾಜು ಕಟವಾಡಿ, ಧನಾಜಿ ಪಾಟೀಲ್, ಮುಕುಂದ್ ಪೂಜಾರಿ, ಪಿಡಿಒ ಸಂಜಯ್ ಸೂರ್ಯವಂಶಿ, ಸಣ್ಣ ನೀರಾವರಿ ಇಲಾಖೆಯ ಎಇಇ ಪ್ರವೀಣ್ ಪಾಟೀಲ್, ಸಾಗರ್ ಪವಾರ್, ಗುತ್ತಿಗೆದಾರರಾದ ಎಸ್ಎಸ್ ಮದಣ್ಣವರ್, ಪ್ರಶಾಂತ್ ಮದಣ್ಣವರ್ ಸೇರಿದಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಇಲ್ಲಿ ಬಂದಿಗೆ ನಾವು ಹೊಳೆದು ಅಂತ ಅಲ್ಲಿಂದ ಅಪ್ರೋಚ್ ರೋಡ್ ಇಲ್ಲ ಇಲ್ಲ ಸರ್, ಇಲ್ಲಿಂದ ಅಪ್ರೋಚ್ ರೋಡ್ ಬಂದು ಇದಕ್ಕೆ ಪ್ಯಾರಲ್ ಆಗಿ ಮತ್ತೆ ಅಪ್ರೋಚ್ ರೋಡ್ ಬರ್ತಾರೆ. ಪ್ಲಸ್ ಇದು ರಿಬೆಟ್ಮೆಂಟ್ ಪಿಚ್ಚಿಂಗ್ ಸರ್, ಫೋನ್ ಪಿಚ್ಚಿಂಗ್ ಸರ್ ಎಲ್ಲಿ ತೋರಿಸಿದ್ರು ನನಗೆ ಎಲ್ಲಿ ಬೇಕಾದ್ರೆ ಹೇಳಿ. ಈಗ ಇದೆ ಅವ್ರು ಫೇವರ್ಸ್ ಮಾಡ್ಯಾರ ಸರ್, ಫೇವರ್ಸ್ ಅಲ್ಲಿಗೆ ಎಂಡ್ ಆಗಿ ಸರ್. ಈಗ ನಾವು ಅಲ್ಲಿಂದ ಕಂಟಿನ್ಯೂ ಮಾಡ್ತೇವೆ ಅಪ್ರೋಚ್ ರೋಡ್, ರಿಬೆಟ್ಮೆಂಟ್ ಏನೈತಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿಂದ ಎಲ್ಲಿ ಪೂರ ಆಗ ನಮ್ದು ಈ ಭವನಕಲ್ ಸರ್ ಇದೈತೆ ಒಂದು ಅಚ್ಚಕಡೆ ಬಾಜು ಆ ಕಡೆ ಬರಬಹುದು 300 ಮೀಟರ್ ಅಷ್ಟೇ ಅಮೌಂಟ್ ಅಷ್ಟೇ ಅದೇ ಮಾಡು ಈಗ ಅದಕ್ಕೆ ಅದ್ರ ಎಷ್ಟು ಇದಾಗುತ್ತೆ ಅಷ್ಟು ಇಲ್ಲಿ ಮಟ್ಟ ಬಂದಿತ್ತು ಸರ್. ಇದು ಈಗ ನಮ್ಮದು ಇಲ್ಲಿ ಭವನ ಸರ್ ಅದು ಇಲ್ಲಿದೆ ಅಲ್ಲಿಗೆ ಎಂಡ್ ಆಗಿತ್ತು 300 ಮೀಟರ್ ಬರುತ್ತೆ. ಇದು ಇದು ಕಂಟಿನ್ಯೂಷನ್ ಇದು ಇದು ಇಲ್ಲಿ ಡೆಡ್ ಎಂಡ್ ಆಗಿತ್ತು ರೀ ಕಾಂಕ್ರೀಟ್ ಹೌದ್ರಿ. ಇದನ್ನ ಇದಕ್ಕೆ ಬಂದು ಜಾಯ್ನ್ ಮಾಡ್ಕೊತೀವಿ. ಇದು ನಮ್ಮ ನಾವು ಇದ್ರ ಹಾಕಿದ್ದೀವಿ ನಮ್ಗೆ ಗಾಳ ಇದಾವಲ್ಲಿ. ಪಂಚ್ ನ್ಯೂಸ್ಗಾಗಿ ಮಂಗಸೂಳಿಯಿಂದ ಬಸವರಾಜ್ ತಾರ್ದಾಳೆ.